ಬಿಜೆಪಿ ಅವಧಿಯ ಪಿಎಸ್ಐ ಅಕ್ರಮ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಮಾಣಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಸುಮಾರು 18 ತಿಂಗಳಿನಿಂದ ಸಿಐಡಿ ತನಿಖೆ ನಡೆಯತಾನೆ ಇದೆ ನ್ಯಾಯಾಂಗ ತನಿಖೆ ಮೇಲೆ ಕೆಲಸದ ಆದೇಶ ಪ್ರತಿ ಕೊಡಬೇಕು ಪಿಎಸ್ಐ ಆಗಿ ಆಯ್ಕೆಯಾಗಿದ್ದ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೆಲೆಕ್ಟ್ ಆಗಿದ್ದ 545 ಜನರನ್ನು ತನಿಖೆ ಮಾಡಿದ್ದಾರೆ ಇಲ್ಲಿವರೆಗೂ 53 ಜನ ಅಭ್ಯರ್ಥಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ 52 ಜನರನ್ನು ಮುಂಬರುವ ಪೊಲೀಸ್ ಪರೀಕ್ಷೆಗೆ ಅರ್ಹತೆ ಇಲ್ಲದೇನೆ ಡಿಬಾರ್ ಮಾಡಿದ್ದಾರೆ ಮಂಪರ ಪರೀಕ್ಷೆ ಬ್ರೈನ್ ಮ್ಯಾಪಿಂಗ್ ಏನು ಬೇಕಾದರೂ ಮಾಡ್ಲಿ ನಾವು ರೆಡಿ ಇದೀವಿ ಈ ಹಿಂದೆ ನಾವು ಹೋರಾಟ ಮಾಡುವಾಗ ಸಿಎಂ ಸಿದ್ದರಾಮಯ್ಯನವರು ನಮ್ಮ ಬೆಂಬಲಕ್ಕೆ ಬಂದಿದ್ರು ಅಸೆಂಬ್ಲಿಯಲ್ಲಿ ಮಾತನಾಡಿದ್ರು ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆಗೆ ಒಳಪಡಿಸಿ 545 ರಲ್ಲಿ 137 ಮಂದಿ ಮಹಿಳೆಯರು ಸೆಲೆಕ್ಟ್ ಆಗಿದ್ದಾರೆ ಬಡವರ ಮಕ್ಕಳು ಇರೋದಿದ್ದಾರೆ ಈ ಹಿಂದೆ ಮಾತು ಕೊಟ್ಟಂತೆ ನಡೆದುಕೊಳ್ಳತಾ ಇಲ್ಲ ನ್ಯಾಯಾಂಗ ತನಿಖೆ ಅಂತಿದ್ದಾರೆ ನ್ಯಾಯಾಂಗ ತನಿಖೆಯನ್ನ ಸ್ವಾಗತಿಸುತ್ತೀವಿ ನ್ಯಾಯಾಂಗ ತನಿಖೆಗೆ ನಮ್ಮನ್ನ ಒಳಪಡಿಸಿ ಯಾವ ತರಹದ ತನಿಖೆ ಬೇಕಾದರೂ ಮಾಡ್ಲಿ ಆದರೆ ನಮ್ಮದು ತಪ್ಪಿಲ್ಲ ಅನ್ನೋದಾದ್ರೆ ನಮಗೆ ಅವಕಾಶ ಕೊಡ್ಲಿ ನಮಗೆ ಆರ್ಡರ್ ಕಾಪಿ ಕೊಡ್ಲಿ ಅಂತ ತಮ್ಮ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಸರ್ ಮೊದಲಿಗೆ ನಮ್ಮ ಗೃಹ ಮಂತ್ರಿಗಳಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ನಾವು ಭೇಟಿ ಮಾಡಿದ್ವಿ ನಾವು ಮನವಿ ಕೂಡ ಕೊಟ್ಟಿದ್ವಿ ಅವರು ಹೇಳಿದ್ರು ಈ ನೇಮಕಾತಿಯಲ್ಲಿ ನಿಜವಾಗ್ಲೂ ತೊಂದರೆ ಆಗಿರೋದು ನಾನು ಯಾರು ಪ್ರಾಮಾಣಿಕವಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ 450ಕ್ಕೆ ಹೆಚ್ಚು ಜನ ಅಭ್ಯರ್ಥಿಗಳಿದ್ರೆ ಅವ್ರಿಗೆ ನಾವು ಏನು ನ್ಯಾಯ ಒದಗಿಸೋಕ್ಕೆ ಯಾವ ರೀತಿ ತೀರ್ಮಾನ ತಗೋಬೇಕು ಆ ರೀತಿ ತಗೋತೀವಿ ಅಂತ ಹೇಳಿದ್ರು ಬಟ್ ಕಾಲ ದಿನ ಕಳೆದಂತೆ ಅವರು यस विचार के संबंध पट्टे मत डीटेल्स को नम प्रतिनिधि भव्य दूरवाणी संपर्क में जॉयन आगता है यस भव्य पी एस ई अक्रम नेमकाति विचार के संबंध पट्टे तार्किक अंत्य पड़कोल्ता कड़े एग्जाम अरे यारू अटेंडलो अथवा यारू आय्के आगिलोरे एग्जाम बे आय्के नमें नम दयु आर्डर कापी को नावे तनिखे सिद्ध अंतर वो तार्किक अंत्यव का सरकार मटदू कूड़ा सो वाट नेक्स्ट ऐनिवर आग्रह इवर मुद्दे नड़ ऐन ಶಿಲ್ಪ ಪಿಎಸ್ಐ ಅಕ್ರಮ ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗ ಏನು ಸುದ್ದಿಗೋಷ್ಠಿ ನಡೆಸಿದ್ದಾರೆ ಇವರು ಹೈಕೋರ್ಟ್ನ ಮೊರೆ ಕೂಡ ಹೋಗಿರುವಂತದ್ದು ಹೈಕೋರ್ಟ್ ಅಲ್ಲಿ ಕೂಡ ಇನ್ನು ಕೂಡ ಈ ಸಂಬಂಧ ಅರ್ಜಿ ವಿಚಾರಣೆ ನಡೆಯುತ್ತಾ ಇರುವಂತದ್ದು ಏನು ಈ ಪ್ರಕರಣದಲ್ಲಿ ಉನ್ನತ ಅಧಿಕಾರಿ ಕೂಡ ಭಾಗಿಯಾಗಿದ್ರು ಅವರು ಇನ್ನು ಕೂಡ ಜಾಮೀನು ಅರ್ಜಿ ಮೊರೆ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಅವರನ್ನು ಇನ್ನು ಕೂಡ ಬಿಡುಗಡೆ ಮಾಡಿಲ್ಲ ಸದ್ಯ ಇಂದು ನೇಮಕಾತಿಯಲ್ಲಿ ಪ್ರಾಮಾಣಿಕವಾಗಿ ಆಯ್ಕೆಯಾದ ಅಭ್ಯರ್ಥಿಗಳು ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು ಸುದ್ದಿಗೋಷ್ಠಿಯನ್ನು ನಡೆಸಿ ಸುಮಾರು 18 ತಿಂಗಳಿಂದ ಸಿಐಡಿ ತನಿಖೆ ನಡೀತಾ ಇದೆ ಅಂದ್ರೆ ಸೆಲೆಕ್ಟ್ ಆಗಿದ 545 ಜನರನ್ನ ತನಿಖೆ ಮಾಡಿದ್ದಾರೆ ಇಲ್ಲಿವರೆಗೆ 53 ಜನ ಅಭ್ಯರ್ಥಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ 52 ಜನರನ್ನ ಮುಂಬರುವ ಪೊಲೀಸ್ ಪರೀಕ್ಷೆಗೆ ಅರ್ಹತೆ ಇಲ್ಲದೆ ಡಿಬಾರ್ ಕೂಡ ಮಾಡಿದ್ದಾರೆ ಸೋ ಹೀಗಾಗಿ ನಮಗೆ ನ್ಯಾಯ ಕೊಡಿಸಿ ಅಂದ್ರೆ ನಾವು ಮಂಪರ್ ಪರೀಕ್ಷೆ ಅಥವಾ ಬ್ರೈನ್ ಮ್ಯಾಪಿಂಗ್ ಏನಾದರೂ ಮಾಡಿ ನಾವು ಅದಕ್ಕೆ ರೆಡಿ ಇದ್ದೀವಿ ಸದ್ಯ ನಾವು ಪಾಸ್ ಆದವರು ಕಷ್ಟಪಟ್ಟು ಓದಿ 2011 ರಿಂದ ಇಲ್ಲಿವರೆಗೆ ಓದ್ತಾನೆ ಇದ್ದೀವಿ ಮತ್ತೊಮ್ಮೆ ಎಕ್ಸಾಮ್ಗೆ ನಾವು ಬರೆಯೋದಕ್ಕೆ ರೆಡಿ ಇಲ್ಲ ಅನ್ನೋದನ್ನ ಕೂಡ ಇವತ್ತು ಆಕ್ರೋಶ ಹೊರಹಾಕಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನ ಕೂಡ ಸಲ್ಲಿಸಿದ್ದೀವಿ ಇನ್ನು ಕೂಡ ನಮ್ಮ ಮನವಿಗೆ ಯಾವುದೇ ರೀತಿಯಾದಂತಹ ಸ್ಪಂದಿಸಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಅಷ್ಟು ಮಾತ್ರವಲ್ಲದೆ ನಾವು ಪ್ರಶ್ನೆಯನ್ನ ಕೇಳಿದಾಗ ಯಾಕಂದ್ರೆ ಹೈಕೋರ್ಟ್ ಅಲ್ಲಿ ಇದ್ರ ಬಗ್ಗೆ ಅರ್ಜಿ ವಿಚಾರಣೆ ಕೂಡ ಇರುವಂತದ್ದು ಹೈಕೋರ್ಟ್ ಅಲ್ಲಿ ನಿಮಗೆ ನಂಬಿಕೆ ಇಲ್ವಾ ಅಂತ ಸದ್ಯ ಹೈಕೋರ್ಟ್ ಅಂದ್ರೆ ಇದ್ರ ಬಗ್ಗೆ ಅಂದ್ರೆ ಬಹಳಷ್ಟು ಒಂದು ಕುತೂಹಲದಿಂದ ಅಂದ್ರೆ ಸರ್ಕಾರದಿಂದ ಕೂಡ ಕೆಲವೊಂದು ರಿಪೋರ್ಟ್ ಅನ್ನು ಕೇಳಿರುವಂತದ್ದು ಒಂದು ಕಡೆ ಹೈಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಇದೆ ಸದ್ಯ ಅಂದ್ರೆ ಇವರು ಸರ್ಕಾರಕ್ಕೆ ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಸರ್ಕಾರ ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ ಅಂತ ಸದ್ಯ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಹೇಳುವಂತದ್ದು ಇದರಲ್ಲಿ ಬಹಳಷ್ಟು ಬಿಜೆಪಿಯ ಕೆಲ ನಾಯಕರುಗಳು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ತನಿಖೆ ಕೂಡ ನಡೀತಾ ಇದೆ ಸೋ ಈ 52 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಸೋ ಪಾಸ್ ಆದವರು ನಮಗೆ ಮತ್ತೊಮ್ಮೆ ಪರೀಕ್ಷೆಯನ್ನ ನಡೆಸಬೇಡಿ ಅಂತ ಆಕ್ರೋಶ ಕೂಡ ಹೊರಹಾಕ್ತಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಸಿಐಡಿ ನಮ್ಮನ್ನ ಮತ್ತೊಮ್ಮೆ ತನಿಖೆ ನಡೆಸಿದ್ರೆ ಅವರ ತನಿಖೆಗೆ ನಾವು ಅಂದ್ರೆ ಸಿದ್ಧ ಇದ್ದೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಧನ್ಯವಾದ ಭವ್ಯ ಡೀಟೇಲ್ಸ್ ಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ